ನಮಸ್ತೆ ವೀಕ್ಷಕರೇ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಚಿತ್ರ. ಈಗ ವಾರ್ತೆಗಳ ವಿವರ. ಮೇಲ್ಮಾವತ್ತೂರು ಓಂ ಶಕ್ತಿ ದೇವಾಲಯಕ್ಕೆ ಹೋಗಲು ಉಚಿತ ಬಸ್ ಮಾಡಲಾಯಿತು. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ದೇವನಹಳ್ಳಿ ಪಟ್ಟಣದ 11ನೇ ವಾರ್ಡ್ ಸಾದೂರ್ ಮಠದ ಮುಂಭಾಗದಲ್ಲಿ ಇಂದು ಮೇಲ್ಮರವತ್ತೂರು ಓಂ ಶಕ್ತಿ ದೇವಾಲಯಕ್ಕೆ ಹೋಗುವ ಮಾಲಾಧಾರಿಗಳಿಗೆ ಉಚಿತವಾಗಿ ದರ್ಶನಕ್ಕೆ ಹೋಗಲು 20ಕ್ಕೂ ಹೆಚ್ಚು ಬಸ್ಗಳಿಗೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್ ಚಾಲನೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ಈ ಭಾಗದ ಓಂ ಶಕ್ತಿ ಮುಖ್ಯಸ್ಥರಾದ ಸರಸ್ವತಿ ರವರು ಕೋರಿದ ಮನವಿ ಮೇರೆಗೆ ತಾಲೂಕಿನಿಂದ ಓಂ ಶಕ್ತಿ ದರ್ಶನಕ್ಕೆ ಹೋಗುವ ಭಕ್ತಾದಿಗಳಿಗೆ 150ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮಾಡಿದ್ದು, ತಾಲೂಕಿನ ಭಕ್ತಾದಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು. ನಮ್ಮ ಗುರುಸ್ವಾಮಿಗಳ ಸರಸ್ವತಿ ಮೇಡಮ್ ಅವರು ಬಂದು ಈ ಸರಿ ನಾವು ತುಂಬಾ ಜನ ಹೋಗ್ತಾ ಇದೀವಿ, ನಮ್ಗೇನು ಒಂದು ಬಸ್ ವ್ಯವಸ್ಥೆ ಮಾಡ್ಕೊಳ್ಳಿ ಕೇಳ್ಕೊಂಡು ಆಯ್ತಮ್ಮ ಮಾಡ್ಕೊಡ್ತೀವಿ ಅಂತೇಳಿ ಒಂದು ಈಗ 100 ಬಸ್ ಬುಕ್ ಮಾಡಿದ್ದೀನಿ. ಇನ್ನು 150 ಗಂಟೆ ಬಸ್ ಗಂಟೆ ಆಗ್ಬೋದು. ಎಷ್ಟೇ ಬಸ್ ಆಗಲಿ ಜೀರೋ ತಾಲೂಕಿಂದ ನಮ್ಮ ಕಾಂಗ್ರೆಸ್ ಪರವಾಗಿ ನಮ್ಮ ಜಗಣ್ಣ ಅಧ್ಯಕ್ಷರ ಪರವಾಗಿ ಕಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಹೋಗಿ ಆರಾಮಾಗಿ ಸೇಮಾಗಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಜಗನ್ನಾಥ. ಕಾಂಗ್ರೆಸ್ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ಮಾತನಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸೇವಾಕಾಂಕ್ಷಿ ಶಾಂತಕುಮಾರ್ ಅವರು ಓಂ ಶಕ್ತಿ ಮಾಲಾಧಾರಿಗಳಿಗೆ ದರ್ಶನಕ್ಕೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದು, ತಾಲೂಕಿನ ಜನತೆ ಯಾರೇ ಬಂದು ಸಂಪರ್ಕಿಸಿದರೂ ಅವರಿಗೆ ಹೋಗಲು ಅನುಕೂಲ ಮಾಡುತ್ತಾರೆ. ಜನರ ಸೇವೆ ಮಾಡಲು ಪಣ ತೊಟ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇದರಿಂದ ಸಮಾಜಕ್ಕೆ ಒಳಿತಾಗಲಿ, ಜನತೆಯಿಂದ ಮುಂದಿನ ದಿನಗಳಲ್ಲಿ ಶಾಂತಕುಮಾರ್ ಅವರಿಗೆ ಒಳಿತಾಗಲಿ ಎಂದು ಹಾರೈಸಿದರು. ಜೈ ಓಂ ಶಕ್ತಿ. ಇವತ್ತು ದೇವನಹಳ್ಳಿ ನಗರದಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿನ ಒಬ್ಬ ಆಕಾಂಕ್ಷಿ ಆಗಿದ್ದು ಶಾಂತಕುಮಾರ್ ಅಂತೇಳಿ ನಿಜವಾಗ ಸುಮಾರು ಒಂದು 15-20 ಬಸ್ಸನ್ನು ಇವತ್ತು ಓಂ ಶಕ್ತಿಗೆ ಕಳಿಸ್ಕೊಡ್ತಾರೆ. ಅಲ್ಲ, ಇವತ್ತೇ ಒಂದು 20 ಬಸ್ ಹೋಗ್ತಾ ಇದೆ. ಒಂದು 100-150 ಬಸ್ ಕೊಡೋದಕ್ಕೆ ಅವ್ರು ತಯಾರಾಗವ್ರೆ. ಕೆಲವು ಕೊಟ್ಟವರೇನು ಕೊಡೋದ್ರಲ್ಲಿ ಇದ್ದಾರೆ. ಯಾರಾದರೂ ಬೇಕಾದ್ರೆ ಬಂದು ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತಂದರೆ ಅವರೇನಿಲ್ಲ ಅಂತೇನು ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಇವತ್ತು ಯಾಕಂತಂದರೆ ನಾವು ಪಕ್ಷದ ಪರ ಏನು ಮಾತಾಡೋಕೆ ಹೋಗೋದಿಲ್ಲೀಗ. ಒಂದು ಕಡೆ ಒಂದು ಕೆಲಸ ಮಾಡಬೇಕು, ಜನರ ಜೊತೆಯಲ್ಲಿ ಇರಬೇಕು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದಾನೇ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಶಾಂತಕುಮಾರ್ ಅವರು ನಿಜವಾಗ್ಲೂ ಕೂಡ ಭಾಳ ಉತ್ಸಾಹದಿಂದ ಈ ಒಂದು ಕೆಲಸವನ್ನು ಹಮ್ಮಿಕೊಂಡವ್ರೆ. ಇಲ್ಲಿ ನಮ್ಮ ನಂಜಪ್ಪ ಅವರು, ಮಿಸ್ಸಸ್ ಇವರೆಲ್ಲ ಸೇರಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಹೆಣ್ಮಕ್ಳು ಭಾಳಷ್ಟು ಜನ ಸುಮಾರು ಇಲ್ಲೇ ಒಂದು 10-12 ಬಸ್ ಇಲ್ಲೇ ಬಿಡ್ತಾವ್ರೆ. ಇನ್ನು ಬೇರೆ ಕಡೆ ಕೆಲವೆಲ್ಲ ಬಸ್ಸಿಗೆ ಬಿಡ್ತಾವ್ರೆ. ಇನ್ನೊಂದು ಸಂದರ್ಭದಲ್ಲಿ ಮುಖ್ಯಸ್ಥರಾದ ಸರಸ್ವತಿ, ನಂಜಪ್ಪ, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೆಂಕಟೇಶ್, ಪುರಸಭಾ ಸದಸ್ಯ ಚಂದ್ರಪ್ಪ, ಮುಖಂಡರಾದ ಬಚ್ಚೇಗೌಡ ಮತ್ತಿತರ ನಾಯಕರುಗಳು ಹಾಜರಿದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ಅಕ್ರಮವಾಗಿ ಜಮೀನು ಒತ್ತುವರಿಯಾಗಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ದೂರನ್ನು ನೀಡಿದ್ದಾರೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ದೇವನಹಳ್ಳಿ ತಾಲೂಕಿನಲ್ಲಿ ಅಕ್ರಮವಾಗಿ ಜಮೀನು ಒತ್ತುವರಿಯಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಜಿಲ್ಲಾ ಕರವೇ ಸ್ವಾಭಿಮಾನಿ ಸೇನೆ ದೂರು ನೀಡಿದ ಹಿನ್ನೆಲೆ ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದರು. ತಾಲೂಕಿನ ಕುಂದಾಣ ಹೋಬಳಿಯಲ್ಲಿ ಜಮೀನಿನ ಬೆಲೆ ಗಗನಕ್ಕೇರಿ ಸರ್ಕಾರದ ಜಾಗ ಎಲ್ಲಿದ್ದರೂ ಅಕ್ರಮವಾಗಿ ಹುಡುಕಿ ಭೂಗಳ್ಳರು ಒತ್ತುವರಿ ಮಾಡುತ್ತಿದ್ದನ್ನು ಸಂಬಂಧಪಟ್ಟ ಗ್ರಾಮಸ್ಥರು ಕರವೇ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರಿಗೆ ದೂರು ನೀಡಿ ನಂತರ ತಹಶೀಲ್ದಾರ್ ಅವರಿಗೆ ಲಿಖಿತ ದೂರು ನೀಡಿದ ಪರಿಣಾಮ ತಹಶೀಲ್ದಾರ್ ಆದೇಶದಂತೆ ಒತ್ತುವರಿ ಜಾಗವನ್ನು ತೆರವುಗೊಳಿಸಲು ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದರು.
ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಅನುರಾಧ ಮಾತನಾಡಿ, ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನಿಂಗರಾಜಗೌಡರವರ ನೇತೃತ್ವದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಹಲವು ಗ್ರಾಮಗಳಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿಯಾಗಿರುವ ಬಗ್ಗೆ ದೂರು ನೀಡಿದ್ದರಿಂದ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಮಶಾನ ಜಾಗ, ದೊಡ್ಡ ಚೀಮನಹಳ್ಳಿ ಮತ್ತು ಸೆಂಚುರಿ ಸಂಸ್ಥೆ ಸರ್ಕಾರಿ ಖರಾಬು ಜಾಗವನ್ನು ಒತ್ತುವರಿ ಮಾಡಿದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ವಾರದಲ್ಲಿ ಅಗತ್ಯವಿರುವ ಪರಿಕರಗಳೊಂದಿಗೆ ಬಂದು ಮಾಡುವುದಾಗಿ ತಿಳಿಸಿದರು. ತಹಸೀಲ್ದಾರ್ ಅವ್ರಿಗೆ ಒತ್ತುವರಿ ಆಗಿರೋ ಅಂದರೆ ಏನೋ ಅರ್ಧೇಶಲ್ಲಿ ಇರ್ಬೋದು, ಜಾಲ್ಗೆ ಗ್ರಾಮ ಇರ್ಬೋದು, ಮತ್ತು ದೊಡ್ಡಚಿಮ್ನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ನಾವು ನಮ್ಮ ಸಂಘಟನೆ ವತಿಯಿಂದ ಒಂದು ಅರ್ಜಿ ಕೊಟ್ಟಿದ್ವಿ. ಅದ್ರ ಪ್ರಕಾರ ಇವತ್ತು ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಮತ್ತು ವಿ ಎಗಳು ಮತ್ತು ಸರ್ವೇರ್ಗಳು ಬಂದು ಅರ್ಧೇಶಲ್ಲಿ ಗುಂಡುತೋಪು ಸರ್ವೆ ನಂಬರ್ 294 3 ಎಕರೆ 9 ಕುಂಟೆನ ಬಾಂದಿಕಲ್ಲು ಇದು ಹಾಕ್ಬಿಟ್ಟು ಹೋಗಿದ್ದಾರೆ. ಮತ್ತು ಇನ್ನೊಂದ್ಸತಿ ಸರ್ವೆಗೆ ಬರ್ತಾರೆ ನೆಕ್ಸ್ಟ್ ವೀಕು. ಮತ್ತು ಜಾಲ್ಗೆ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 37 ಸ್ಮಶಾನ ಜಾಗದ್ದು ಸ್ಕೆಚ್ ಎಲ್ಲ ರೆಡಿ ಇದೆ ಅಂತೆ, ನಾಳೆ ಸ್ಕೆಚ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ದೊಡ್ಡಚಿನ್ನಲ್ಲಿ ಗ್ರಾಮ ಸರ್ವೆ ನಂಬರ್ 88 ಗ್ರೀನ್ ಸೆಂಚುರಿ ಗ್ರೀನ್ ಅರ್ಥ ಅಂತ ಹೇಳ್ಬಿಟ್ಟು ಅವರು ಸರ್ವೆ ನಂಬರ್ 88 2 ಎಕರೆ 4 ಗುಂಟೆ ಸರ್ಕಾರಿ ಖರಾಬ್ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಕಲ್ಲೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಮುಂದಿನ ವಾರದಲ್ಲಿ ಇನ್ಸ್ಟ್ರೂಮೆಂಟ್ ತೊಗೊಂಡು ಬಂದು ಕ್ಲೀನಾಗಿ ಸ್ಕೆಚ್ ಮಾಡಿ ಸ್ಕೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಸರ್ಕಾರಿ ಜಾಗನ ಒತ್ತುವರಿ ಮಾಡಿದ್ದಾರೆ, ಅದನ್ನು ತೆರವುಗೊಳಿಸಿ ಏನಾದರೂ ಈ ನಿವೇಶನ ರೈತರಿಗೆ ನಿವೇಶನ ಕೊಡಿಸ್ಬೇಕು ಅನ್ನೋದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ. ಇನ್ನು ಈ ಸಂದರ್ಭದಲ್ಲಿ ಕುಂದಾಣ ಆರ್ಐ ಚಿದಾನಂದ್, ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಅನಂತರಾಮ್ ಹಾಗೂ ಸೇನೆಯ ಪದಾಧಿಕಾರಿಗಳು ಇದ್ದರು. ವಿನಯಂ, ಪ್ರಗತಿ ಟಿವಿ, ದೇವನಹಳ್ಳಿ. ಮಾಜಿ ಪ್ರಧಾನಿ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ದಿನವಾದ ಡಿಸೆಂಬರ್ 23ರಂದು ಪ್ರತಿ ವರ್ಷ ರೈತರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಗುಡಿಬಂಡೆ ತಾಲೂಕು ಕೃಷಿಕ ಸಮಾಜ, ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾಜಿ ಪ್ರಧಾನಿ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ದಿನವಾದ ಡಿಸೆಂಬರ್ 23ರಂದು ಪ್ರತಿ ವರ್ಷ ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ಬಂಡವಾಳಶಾಹಿಗಳಿಂದ ರೈತರ ಜಮೀನು ಉಳಿಸುವಂತೆ ರೈತ ಸಂಘದ ಮುಖಂಡರಿಂದ ಆಗ್ರಹಪಡಿಸಿ ರೈತರಿಗೆ ಮಾರಕವಾದ ಕಾಯ್ದೆಗಳನ್ನು ಜಾರಿಗೆ ತರಲು ಮುಂದಾದ ಕೇಂದ್ರ ಸರ್ಕಾರ. ಆಗಿನ ಸರ್ಕಾರ ನಡೆಸುತ್ತಿದ್ದಂತಹ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ಭೂಮಿಯಲ್ಲಿ ರೈತರು ಕೊಟ್ಟರೆ ಮಾತ್ರ ಈ ದೇಶಕ್ಕೆ ಆಹಾರ ತಿನ್ನಲು ಸಾಧ್ಯ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ತಿಳಿಸಿದರು. ಸರ್ಕಾರಗಳ ಚಿಂತನೆ ಮತ್ತು ಆಲೋಚನೆ ಆಗಿನ ಸರ್ಕಾರ ದೂರದೃಷ್ಟಿ ಇಟ್ಟುಕೊಂಡು ಈ ಕೃಷಿ ಭೂಮಿಯನ್ನ ರೈತರೇ ಕೊಟ್ಟರೆ ಮಾತ್ರ ಈ ದೇಶಕ್ಕೆ ಆಹಾರ ಪದಾರ್ಥಗಳ ಕೊರತೆ ನಿಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ, ಉಳಿದವರೆಲ್ಲ ಕೆಲಸ ಕೊಡ್ತಾರೆ, ಈ ದೇಶಕ್ಕೆ ಅನ್ನ ಕೊಡ್ತಾರೆ ಅಂತ ಹೇಳಿ ಚಿಂತನೆ ಇಟ್ಟುಕೊಂಡು ಕೃಷಿ ಭೂಮಿಯನ್ನ ನಮ್ಮ ಕೈಯಲ್ಲಿ ಕೊಟ್ಟಿದೆ. ಕಾಲಕ್ರಮೇಣ 1995ರ ನಂತರ ಬ್ಯಾಂಕ್ ಒಪ್ಪಂದ ಆದ್ಮೇಲೆ ಈ ದೇಶಕ್ಕೆ ಎಂಎನ್ಸಿ ಕಂಪನಿಗಳನ್ನು ತಗೊಂಡ್ಬಂದಿಟ್ಟು ಕಾರ್ಪೊರೇಟ್ ಕಂಪನಿಗಳನ್ನು ತಗೊಂಡ್ಬಂದಿಟ್ಟು ಇವತ್ತು ಇಡೀ ಕೃಷಿ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗಳ ಪಾಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಗಜನಾಣ್ಯ ನಾಗರಾಜ್, ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್, ರೈತ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣ ಸ್ವಾಮಿ, ಸಹಾಯಕ ಕೃಷಿ ನಿರ್ದೇಶಕ ಅಮರ ನಾರಾಯಣ ರೆಡ್ಡಿ, ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣ ಸ್ವಾಮಿ ಹಾಗೂ ರಾಜಗೋಪಾಲ್ ಹಾಜರಿದ್ದರು. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ. ಪ
ಪಾವಗಡ ಬೂತ್ ಮಟ್ಟದ ಸಭೆ ಮಾಡಿ ಬೆಳಿಗ್ಗೆಯಿಂದಲೂ ಕಾದು ಕುಳಿತ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಕಣ್ತಪ್ಪಿಸಿ ಹೋದ ಎಐಸಿಸಿ ವೀಕ್ಷಕರ ತಂಡ. ಈ ಕುರಿತು ಒಂದು ವರದಿ ಇದೆ ನೋಡಿ. ಈ ಬಾರಿ ಪಾವಗಡ ತಾಲೂಕಿಗೆ 2023 ವಿಧಾನಸಭೆ ಚುನಾವಣೆಗೆ 8 ಮಂದಿ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಗುರುವಾರ 5 ಜನ ಆಕಾಂಕ್ಷಿಗಳು, ಪಟ್ಟಣ ಮತ್ತು ಮುಖಂಡರು ಎಲ್ಲರೂ ಸೇರಿ ನಡೆಸಿದ ಸಭೆಯಲ್ಲಿ, ಹಲವು ಅರ್ಷಿತ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಎಲ್ಲರೂ ಒಗ್ಗೂಡಿ ಮಾತನಾಡಿ, ದಶಕಗಳಿಂದಲೂ ಒಂದೇ ಕುಟುಂಬಕ್ಕೆ ಅವಕಾಶ ನೀಡುತ್ತಾ ಕಾಂಗ್ರೆಸ್ ಬರುತ್ತಿದೆ, ಈ ಬಾರಿ ಬೇರೆಯವರಿಗೆ ಅವಕಾಶ ನೀಡಬೇಕು ಎಂಬುದಾಗಿ ಸಭೆಯಲ್ಲಿ ಚರ್ಚಿಸಿದ್ದಾರೆ. ನೂರಾರು ಬೆಂಬಲಿಗರೊಂದಿಗೆ ಪಾವಗಡಕ್ಕೆ ಗುರುವಾರ ಭೇಟಿ ನೀಡಿದ್ದ ಚಂದ್ರಶೇಖರ್ ಕೆಪಿಸಿಸಿ ವೀಕ್ಷಕ ಎಐಸಿಸಿ ಕಾರ್ಯದರ್ಶಿ ಮಯೂರ್ ಜಯಕುಮಾರ್ಗೆ ಮನವಿ ಸಲ್ಲಿಸಲು ಮುಂದಾಗಿದ್ರು. ಆದರೆ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು, ಮಾಜಿ ಶಾಸಕ ಸುಮ್ಲಾ ನಾಯಕ್ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್, ಮಾಜಿ ತಾಲೂಕು ಪಂಚಾಯತ್ ಹಾಗೂ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕಾದು ಕಾದು ನಿಂತರು. ಸೌಜನ್ಯಕ್ಕಾದರೂ ಕಾಂಗ್ರೆಸ್ ಪಕ್ಷದ ಹಲವು ವರ್ಷಗಳಿಂದ ಈ ಭಾಗದ ಕಾಂಗ್ರೆಸ್ ದುಡಿದಿದ್ದಾರೆ ಎಂಬುದಾಗಿಯೂ ಸಹ ತಿಳಿದು ಇಲ್ಲಿಗೆ ಬಾರದೆ ಹಾಗೆ ಹೋಗಿದ್ದ ವೀಕ್ಷಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಗಾಯತ್ರಿ ಬಾಯಿ ಮಾತನಾಡಿ, ಈ ಬಾರಿ ಬದಲಾವಣೆ ಒಲವು ತೋರುತ್ತಿದ್ದು ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದು ಟಿಕೆಟ್ ಸಿಗುವ ವಿಶ್ವಾಸವಿದೆ, ಟಿಕೆಟ್ ಕೊಟ್ಟರೆ ಖಂಡಿತ ಜಯಗಳಿಸುತ್ತೇನೆ ಎಂದ ಮಾಜಿ ಸುಮ್ಲಾ ನಾಯಕ್ ಮಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗಾಯತ್ರಿ ಬಾಯಿ ಸ್ಪಷ್ಟಪಡಿಸಿದ್ದಾರೆ. ಇದೇ ಪಕ್ಷದಲ್ಲಿ 10 ವರ್ಷ ಪಕ್ಷಕ್ಕೆ ಸೇರಿ 10 ವರ್ಷ ಆಗಿದೆ, ಪಕ್ಷಕ್ಕಾಗಿ ದುಡ್ದಿದ್ದಾರೆ. ನಮ್ಮನ್ನು ಕರೆದಿದ್ರು ಅಭ್ಯರ್ಥಿ, ನಾನು ಇದಾಕಿದ್ದೀನಿ, ಅಪ್ಲಿಕೇಶನ್ ಹಾಕಿದ್ದೀನಿ. ನನಗೆ ಕರೆದಿದ್ರು ನಮ್ಮ ತಂದೆಯವ್ರಿಗಾದ್ರೂ ಕರಿಬೋದಾಗಿತ್ತು. ಪದಾಧಿಕಾರಿಗಳು ಅನ್ನೋ ಪರಿಗಣನೆಗೆ ತಗೊಂಡು ಕೆಲಸಕ್ಕೆ ದುಡ್ದಿದ್ದಾರೆ. ಇಲ್ಲಿ 10 ವರ್ಷದಿಂದ ನಾವು ಶಾಸಕರನ್ನ ಕೇಳಿ ಅಪ್ಲಿಕೇಶನ್ ಕೂಡ ಹಾಕಿದ್ದೀವಿ. ನಾವು ಪಕ್ಷದ ನಾವು ಯಾವತ್ತೂ ಪಕ್ಷದಿಂದ ಪಕ್ಷ ವಿರೋಧಿ ಮಾಡಿಲ್ಲ. ನಾವು ಅವರು ನಮ್ಮನ್ನ ಪರಿಗಣನೆಗೆ ತಗೊಂಡಿಲ್ಲ. ಎಐಸಿಸಿ ಕಾರ್ಯದರ್ಶಿ ಮಯೂರ್ ಜಯಕುಮಾರ್ ಪಾವಗಡಕ್ಕೆ ಭೇಟಿ ನೀಡಿ ಈ ಭಾಗದ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಭೆ ನಡೆಸಿ ನಂತರ ಈ ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಗಳನ್ನು ಕೆಪಿಸಿಸಿ ಕಚೇರಿಯಿಂದ ದೂರವಾಣಿ ಮೂಲಕ ಕರೆ ಮಾಡಿ ಪಾವಗಡಕ್ಕೆ ಎಐಸಿಸಿ ತಂಡದವರು ಬರುತ್ತಿದ್ದಾರೆ, ಅವರೊಂದಿಗೆ ಮಾತನಾಡಿಸಿ ಎಂದರು. ಆದರೆ ಈ ಭಾಗದ ಯಾವೊಬ್ಬ ವ್ಯಕ್ತಿಯೂ ಸಹ ನಮಗೆ ಕರೆ ಮಾಡಿಲ್ಲ. ನಂತರ ಎಲ್ಲರೂ ಸೇರಿ ಸಭೆ ಮಾಡಿ ಅವರಿಗೆ ಮಾತನಾಡಿಸಬೇಕು ಎಂಬುದಾಗಿ ಅವತ್ತು ಕಾದು ಕುಳಿತರು. ಇಲ್ಲಿಗೆ ಯಾರೂ ಸಹ ಬರದ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತವಾಗಿದೆ ಎಂದರು. ಸೇರಿದ್ರು, ನನಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ಎಲ್ಲರೂ ಅಲ್ಲಿ ಕೆಲವರು ಜನ ಮಾತ್ರ ಇದ್ರು ಅಷ್ಟೇ, ಕೆಲವು ಅಧ್ಯಕ್ಷರುಗಳು, ಕೆಲವು ಉಪಾಧ್ಯಕ್ಷರುಗಳು ಮತ್ತೆ ಬ್ಲಾಕ್ ಕಮಿಟಿ ಮೆಂಬರ್ಸ್ಗಳು ಮಾತ್ರ ಇದ್ರು, ಅಷ್ಟು ಜನ ಯಾರೂ ಇರಲಿಲ್ಲ. ಇಲ್ಲಿಗೆ ಬಂದು ನೋಡಿದಾಗ ಸಾಕಷ್ಟು ಜನ ಇದ್ರು. ಆಮೇಲೆ ನಾನು ಬ್ರದರ್ಗೆ ಕೇಳಿದಾಗ, ಇಲ್ಲ ಈ ಥರ ಬೇರೆ ಕೆಲವ್ರನ್ನ ಕರೆದಿದ್ದಾರೆ, ಕೆಲವ್ರನ್ನ ಕರೆದಿಲ್ಲ, ಅವ್ರನ್ನ ಕಮಿಟಿನಲ್ಲಿ ಸೇರಿಸ್ಕೊಂಡಿಲ್ಲ, ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ವಿಚಾರ ತಿಳಿದು ಬಂತು. ಅದಕ್ಕೋಸ್ಕರವಾಗಿ ಮತ್ತೆ ಈಗ 4 ಗಂಟೆಗೆ ಮೀಟಿಂಗ್ ಇರೋ ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ವಿ. ಅಷ್ಟೊತ್ತಿಗೆ ಅವರಲ್ಲಿಂದ ಹೋಗ್ಬಿಟ್ಟಿದ್ರು. ಆದರೆ ಇಲ್ಲಿ ಇಷ್ಟು ಜನ ಕಾರ್ಯಕರ್ತರು ನಮ್ಮ ತಾಲೂಕಿನಲ್ಲಿ ಕಾರ್ಯಕರ್ತರು ಸಪ್ರೇಟಾಗಿ ಬಂದು ನಿಂತಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಮಾತನ್ನಾದ್ರೂ ಮಾತಾಡ್ಬೋದಾಗಿತ್ತು. ಸೊ ಏನು ಕಾರ್ಯದ ಒಂದು ಕೆಲಸ ಇತ್ತು ಏನು ಅಂತ ಗೊತ್ತಿಲ್ಲ, ಬಂದು ಮಾತಾಡಬಹುದಾಯಿತು. ಸೊ ಆ ವಿಚಾರಕ್ಕೆ ನಾನು ವಿಷಾದಿಸ್ತೀನಿ. ಇನ್ನು ಈ ಭಾಗದಿಂದ ಕಾಂಗ್ರೆಸ್ ಪಕ್ಷದಿಂದ ಅರ್ಜಿಯನ್ನು ಸಲ್ಲಿಸಿರುವ ಆಕಾಂಕ್ಷಿಗಳಾದ ಕೋಟ್ ನರಸಪ್ಪ ಮಾತನಾಡಿ, ನೂತನವಾಗಿ ಜಿಲ್ಲಾ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ನಮ್ಮ ಬೆಂಬಲಿಗರೊಂದಿಗೆ ಅವರಿಗೆ ಸನ್ಮಾನ ಮಾಡಬೇಕು ಎಂಬುದು ಒಂದು ಆಸೆ ಇತ್ತು. ಆದರೆ ಪಾವಗಡಕ್ಕೆ ಬಂದು ಸಭೆಯನ್ನು ನಡೆಸಿ ಇಲ್ಲಿ ಕಾದು ಕುಳಿತ ನಮಗೆ ಬಂದು ಕಾಣದೆ ಹಾಗೆ ಹೋಗಿರೋದು ಬೇಸರ ವ್ಯಕ್ತವಾಗಿದೆ ಎಂದರು. ಒಂದು ಆದೇಶದ ಮೇರೆಗೆ ಏನು ಇದು ಮಾಡ್ಬೋದು ಅಷ್ಟೆಲ್ಲ ಮಾಡ್ಬೋದು ಅಂತ ಹೇಳಿದ್ರು, ಎಲ್ಲ ರೀತಿಯೂ ಕೂಡ ಸರಿಯಾಗಿ ಉತ್ತರವನ್ನು ಪಡ್ಕೊಂಡ್ರು. ಪಡ್ಕೊಂಡಾದ್ಮೇಲೆ ಇಲ್ಲೇನು ಕಾರ್ಯಕರ್ತರಿದ್ದಾರೆ, ನಮ್ಮ ಮುಖಂಡಿದ್ದಾರೆ, ಅದ್ರ ಜೊತೆಗೆ ನೀವು ಬಂದು ಇದು ಮಾಡಬೇಕು ಅಂತ ಹೇಳಿದ್ರು, ನೋಡೋಣ ಅಂತ ಹೇಳಿದ್ರು. ನಮ್ಮ ಹಿರಿಯ ಅಣ್ಣವ್ರು ಹೇಳಿದಾಗ, ಕೆದ್ಮನವ್ರನ್ನ ಹೇಳಿದ್ರು, ಅವರು ಕೂಡ ಒಂದು ಒಳ್ಳೆಯ ಮನಸ್ಸಿಂದ ಇದ್ದರು ಬರೋಂಥದ್ದು. ಮತ್ತು ಟೈಮು ಅನಿವಾರ್ಯ, ಇವತ್ತು ಧರ್ಮಪುರಿನಲ್ಲಿ ಮುಂದಿನ ಒಂದು ಸಭೆ ಇದೆ ಅಂತ ಹೇಳ್ಬಿಟ್ಟು ತುರ್ತಾಗಿ ಹೋಗಿದ್ದಾರೆ, ಮತ್ತೆ ಬರ್ತೀವಂತ ಹೇಳಿದ್ದಾರೆ. ಹಾಗಾಗಿ ಏನು ನಮ್ಮ ಏನು ಹಿರಿಯ ಮುಖಂಡರು ಮತ್ತು ತಾಲೂಕು ಪಂಚಾಯತಿ
ಜೆಡ್ ಪಿ ಪಂಚಾಯತಿ ಹಿರಿಯ ಮುಖಂಡರೆಲ್ಲ ಸೇರಿ ಇವತ್ತೇನು ಬಹಳ ಸ್ವಲ್ಪ ನಿರುತ್ಸಾಹ ಆದಂಗಿದೆ. ಇನ್ನು ಈ ವೇಳೆ ಮಾಜಿ ಶಾಸಕ ಸೋಮಲಾ ನಾಯಕ್, ವಕೀಲ ನಾಗೇಂದ್ರಪ್ಪ, ಮಾಜಿ ತಾಲೂಕ್ ಪಂಚಾಯತಿ ಗೋಪಾಲ್ ರೆಡ್ಡಿ, ಕೋಟೆ ಪ್ರಭಾಕರ್, ಮೈಲಾರೆಡ್ಡಿ, ಗುಜನೇಡು ಹನುಮಂತರಾಯಪ್ಪ, ಆಕಾಂಕ್ಷಿಗಳಾದ ಗಾಯತ್ರಿ ಬಾಯಿ, ಕೆಂಚ್ ಮಾರಯ್ಯ, ಕೋರ್ಟ್ ನರಸಪ್ಪ, ಕೃಷ್ಣ ನಾಯಕ್, ರಾಮಚಂದ್ರಪ್ಪ, ಇನ್ನು ನೂರಾರು ಮಂದಿ ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಗತಿ ಟಿವಿ, ಪಾವಗಡ. ಶ್ರೀಗಿರಿ ಟಿವಿಎಸ್ ಶೋರೂಮ್ನಿಂದ ಎಕ್ಸ್ಚೇಂಜ್ ಕಮ್ ಲೋನ್ ಮೇಳವನ್ನು ಮಾಡುತ್ತಿದ್ದಾರೆ, ಎಲ್ಲಿ ಅಂತೀರಾ? ಈ ವರದಿ ನೋಡಿ. ತುಮಕೂರಿನ ಸುಪ್ರಸಿದ್ಧ ಶೋರೂಮ್ ಬಟವಾಡಿಯಲ್ಲಿರುವ ಶ್ರೀಗಿರಿ ಟಿವಿಎಸ್ ಶೋರೂಮ್, ಈ ಶೋರೂಮ್ನವರು ಎಕ್ಸ್ಚೇಂಜ್ ಕಮ್ ಲೋನ್ ಮೇಳವನ್ನು 3 ದಿನಗಳ ಕಾಲ ಮಾಡಿದ್ದಾರೆ. ಅಂದರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದವರೆಗೆ ಮೇಳ ನಡೆಯುತ್ತದೆ. ಈ ಮೇಳವು ಬಿಎಚ್ ರಸ್ತೆ ಜೈನ್ ಮೆಡಿಕಲ್ ಪಕ್ಕ ಪ್ರಜಾಪ್ರಗತಿಯ ಕಚೇರಿಯ ಮುಂಭಾಗ ಈ ಮೇಳ ನಡೆಯುತ್ತಿದೆ. ಶ್ರೀಗಿರಿ ಸಿಬ್ಬಂದಿ ಗುರು ಮಾತನಾಡಿ, ನಾವು 3 ದಿನಗಳ ಕಾಲ ಎಕ್ಸ್ಚೇಂಜ್ ಕಮ್ ಲೋನ್ ಮೇಳವನ್ನು ಮಾಡುತ್ತಿದ್ದೇವೆ. ಈ ಮೇಳವು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ನಡೆಯಲಿದ್ದು, ಇಲ್ಲಿ ಗಾಡಿ ತೆಗೆದುಕೊಂಡವರಿಗೆ ಸ್ಪೆಷಲ್ ಆಫರ್ ಇರುತ್ತದೆ ಎಂದು ತಿಳಿಸಿದರು. ನಾವು 3 ದಿನ ಮೇಳ ಮಾಡ್ತಾ ಇದ್ದೀವಿ ಇಲ್ಲಿ, ಶುಕ್ರವಾರ, ಶನಿವಾರ, ಭಾನುವಾರ. ಈ ಮೇಳದಲ್ಲಿ ಲೋ ಡೌನ್ ಪೇಮೆಂಟ್ ಅಂತ 1999 ರೂಪಾಯಿಗೆ ಎಕ್ಸೆಲ್ 100, ಮಿಕ್ಕೆಲ್ಲ ವೆಹಿಕಲ್ಲು ಲೋ ಡೌನ್ ಪೇಮೆಂಟಲ್ಲಿ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ. ಇಲ್ಲಿ ಗಾಡಿ ತೊಗೊಂಡವ್ರಿಗೆ ಸ್ಪೆಷಲ್ ಆಫರ್ ಇದೆ. ನಮ್ಮ ಹತ್ರ ರೋನ್ ಇನ್ ಮತ್ತು RR310 ಇಡೀ ತುಮಕೂರಿಗೆ ನಮ್ಮದೇ ಎಕ್ಸ್ಕ್ಲೂಸಿವ್ ಶೋರೂಮ್ ಇರೋದು. ನಮ್ಮದು ಬಟವಾಡಿಯಲ್ಲಿ ಶೋರೂಮ್ ಇದೆ. ಇಲ್ಲಿ ಇವಾಗ 3 ದಿನದಲ್ಲಿ ತೊಗೊಂಡವ್ರಿಗೆ ಸ್ಪೆಷಲ್ ಡಿಸ್ಕೌಂಟು ಆಫರ್ ಕೊಡ್ತಾ ಇದ್ದೀವಿ. ಸೇಮ್ ಆಫರ್ ಅಲ್ಲೂ ಇರುತ್ತೆ, ಡಿಸ್ಕೌಂಟ್ ಇರಲ್ಲ. ಯು ಕ್ಯಾನ್ ಅವೈಲ್ ದ ಥಿಂಗ್ಸ್. ಸರ್ವಿಸಲ್ಲಿ ಫ್ರೀ ಸರ್ವಿಸ್ ಕ್ಯಾಂಪೇನ್ ಆಫರ್ ಮಾಡ್ತಾ ಇದ್ದೀವಿ. 3 ದಿನವೂ ಯಾರು ಬೇಕಾದ್ರೂ ಬಂದು ಫ್ರೀ ಸರ್ವಿಸ್ ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಂದರ್ಭದಲ್ಲಿ ಪ್ರಜಾಪ್ರಗತಿ ಸಂಪಾದಕರಾದ ಎಸ್ ನಾಗಣ್ಣ, ಶ್ರೀಗಿರಿ ಟಿವಿಎಸ್ ಶೋರೂಮ್ನ ಸಿಬ್ಬಂದಿಗಳು, ಗ್ರಾಹಕರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಡೆದ ಸಾಮಾನ್ಯ ಸಭೆ ವೇಳೆ ಟೂಡಾ ನಾಮಿನಿ ಸದಸ್ಯ ನೇಮಕ ವಿಚಾರವಾಗಿ ಬಿಜೆಪಿ ಪಕ್ಷ ಗದ್ದಲ ಸೃಷ್ಟಿಸಿತ್ತು. ಮೈತ್ರಿ ಪ್ರಕಾರ ಟೂಡಾ ಸದಸ್ಯ ಸ್ಥಾನವನ್ನು ಬಿಜೆಪಿಗೆ ಬಿಟ್ಟುಕೊಡಬೇಕು ಎಂಬ ಮಾತುಕತೆ ಆಗಿತ್ತು. ಇದೀಗ ನಮಗೆ ಅನ್ಯಾಯವಾಗಿದೆ ಅಂತ ಬಿಜೆಪಿ ಹೇಳುತ್ತಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ KR ಬಾಬು, ಟೂಡಾ ನಾಮಿನಿ ಸದಸ್ಯ ಸ್ಥಾನಕ್ಕೆ ಆಯ್ಕೆಯಾಗಬೇಕಿದ್ದ ಪಾಲಿಕೆ ಸದಸ್ಯ ಮಂಜುನಾಥ್ ಜೊತೆ ಚಿಚ್ಚಾಟ್ ನಡೆಸಿದ್ದಾರೆ, ನೋಡಿ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅದ್ಯಾಕೋ ಏನೋ ಆಡಳಿತ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಅವ್ಯವಸ್ಥೆಯ ಆಗರವೇ ಆಗಿ ಕೂತಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಅಂದ್ರೆ ಮೊನ್ನೆ ನಡೆದಂತಹ ಸಾಮಾನ್ಯ ಸಭೆ. ಇಲ್ಲೂ ಕೂಡ ಮೊದಲ ಬಾರಿಗೆ ಬಹುತೇಕ ಕಾಂಗ್ರೆಸ್ನ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಆರಂಭವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂತ ಅಂದ್ರೆ, ಈ ಸಭೆಯಲ್ಲಿ ಟೂಡಾ ನಾಮಿನಿ ಸದಸ್ಯರ ವಿಚಾರವಾಗಿ ಒಂದು ಚರ್ಚೆ ಶುರುವಾಗ್ತದೆ. ಈ ಚರ್ಚೆ ಸಂದರ್ಭದಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಯಿತು. ಬಿಜೆಪಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಈ ಬಗ್ಗೆ ನನ್ನೊಟ್ಟಿಗೆ ಚರ್ಚಿಸ್ಲಿಕ್ಕೆ 2nd ವಾರ್ಡಿನ ಕಾರ್ಪೊರೇಟರ್ ಆದಂತಹ ಮಂಜುನಾಥ್ ಅವರಿದ್ದಾರೆ. ಸರ್, ನಮಸ್ತೆ. ಸರ್, ಸಾಮಾನ್ಯ ಸಭೆಯಲ್ಲಿ ನಿಮ್ಮದೇ ಟಾಪಿಕ್ ಬಂದಂಥದ್ದು, ಟೂಡಾ ನಾಮಿನಿ ಸದಸ್ಯರಿಗೆ ಮಂಜುನಾಥ್ ಅವರಿಗೆ ಕೊಡಬೇಕಿತ್ತು ಅನ್ನುವಂಥದ್ದು, ಆದರೆ ಅದು ಕಾಂಗ್ರೆಸ್ ಪಾಲಾಗಿದೆ. ಇದರಿಂದ ಎಲ್ಲೋ ಒಂದು ಕಡೆ ಮಂಜುನಾಥ್ ಅವರು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು, ಈ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಹೌದು, ಅಸಮಾಧಾನ ಆಗಿದೆ. ಇದು ದಲಿತರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ. ಈಗ ಈ 4 ವರ್ಷದಲ್ಲಿ ಎಲ್ಲ 3 ಪಕ್ಷಗಳನ್ನು ಸೇರೇನೆ ಆಡಳಿತ ನಡೆಸ್ಕೊಂಬಂದಿತ್ತು. 3 ಪಕ್ಷದಲ್ಲೂ ಎಲ್ಲರಿಗೂ ಹಂಚಿಕೆ ಮೇಲೆ ಏನು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಾಮಿನೇಟೆಡು ಟೂಡಾ ಮೆಂಬರ್ ಆಗ್ಬೋದು, ಎಲ್ಲನೂ ಹಂಚಿಕೆ ಮೇಲೆ ನಡೀತಾ ಬಂತಿತ್ತು. ಆದರೂ ಈ ಸತಿ ಉಪಮೇಯರು ಮೇಯರು ಆಗ್ತಕ್ಕಂಥ ಸಂದರ್ಭದಲ್ಲಿ BJPಗೆ ಬಿಟ್ಕೊಡ್ತೀವಿ ಅಂತ ಪಕ್ಷಗಳು ಹೇಳಿದ್ವು. ಅದ್ರ ಮೇಲೆ ನಮ್ಮ ಶಾಸಕರು ನಮಗೆ ಲೆಟ್ರ್ ಕೊಟ್ಟಿದ್ದರು. ಕೊಟ್ಟಿದ್ದಾಗ ಈಗ ಇಲ್ಲ, ನಾವು ಕಾಂಗ್ರೆಸ್ಗೇ ಕೊಟ್ಟಿದ್ದೀವಿ ಅಂತ ಅವರು ವಚನ ಭ್ರಷ್ಟತೆಯನ್ನು ತೋರಿದಾಗ ಈ ಘಟನೆ ನಡೀತು ಸರ್. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಅಲ್ಲಿ ನೀವು ಧಿಕ್ಕಾರವನ್ನು ಕೂಗುವಾಗ ದಲಿತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀರಾ, ದಲಿತರನ್ನು ತುಳಿಯಲಾಗ್ತಾ ಇದೆ ಅಂತ. ಆಗ ಅವ್ರು ಹೇಳ್ತಾರೆ ಕಾಂಗ್ರೆಸ್ನ ಮೇಯರ್ ಕೂಡ ದಲಿತರೇ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ನಿಜಕ್ಕೂ ಪಾಲಿಕೆಯಲ್ಲಿ ದಲಿತರಿಗೂ ಅನ್ಯಾಯ ಆಗ್ತಿದೆಯಾ ಹೇಗೆ ಅಂತ?
ಹೌದು, ದಲಿತರಿಗೆ ಅವ್ರು ಹೇಳ್ತಾ ಇರ್ಬೋದು ನಾವು ಮೇಯರ್ ಉಪಮೇಯರನ್ನು ಕೊಟ್ಟಿದ್ದೀವಿ ಅಂತ. ಇದು ಸಭೆಯಿಂದ ನಡೆತಕ್ಕಂಥ ತೀರ್ಮಾನದಿಂದ ಅವ್ರಿಗೇನು ಮೇಯರ್ ಉಪಮೇಯರ್ ಕೊಟ್ಟಿಲ್ಲ. ಅದು ಸಂವಿಧಾನಬದ್ಧವಾದ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಅವ್ರಿಗೆ ಸಿಕ್ಕಿದೆ ಬಿಟ್ಟರೆ, ಏನು ಮೀಸಲಾತಿ ಸರ್ಕಾರದಿಂದ ಪ್ರಕಟವಾದಾಗ ಮಾತ್ರ ಅವ್ರು ಕೊಟ್ಟಿದ್ದಾರೆ ಬಿಟ್ಟರೆ ಅವರ ಈ ಸಭೆಯಿಂದ ಆಗಲಿ ಅವ್ರಿಗೇನು ದಕ್ಕಿಲ್ಲ. ಇಲ್ಲಿ ಸಭೆಯಲ್ಲಿ 4 ವರ್ಷದಿಂದ ನಡ್ಕೊಂಬಂದಿದೆ, ಒಂದೇ ಒಂದು ಸ್ಥಾಯಿ ಸಮಿತಿನೂ ಸಹ ಯಾವುದೇ ಪಕ್ಷಗಳೂ ಇದುವರೆಗೂ ಕೊಟ್ಟಿಲ್ಲ. ಎಲ್ಲ ಹೇಳ್ತಾ ಇದ್ದಾರೆ ನಾವು ದಲಿತರ ಪರ ದಲಿತರ ಪರ, ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಯಾರನ್ನೂ ದಲಿತರನ್ನ ಸ್ಥಾಯಿ ಸಮಿತಿಗೆ ಮಾಡ್ದಿಲ್ಲ ಎದ್ದು ಕಾಣ್ತಾ ಇದೆ. ಇದರಲ್ಲಿ ನಮ್ಮ ಶಾಸಕರು ದಲಿತರು ಒಬ್ರಿಗನ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನನ್ನನ್ನು ಟೂಡಾಗೆ ನೀನು ಹೋಗು ಅಂತ ನನಗೆ ನಾಮಿನೇಟೆಡ್ಗೆ ಲೆಟ್ರ್ ಕೊಟ್ಟಿದ್ದರು. ಅದಕ್ಕೂ ಈ ಎರಡು ಪಕ್ಷಗಳು ಸೇರಿ ನನಗೆ ಅನ್ಯಾಯ ಮಾಡಿ ವಚನ ಭ್ರಷ್ಟತೆ ಏನು ಮಾತಾಡಿದ್ರು ಅದಕ್ಕೆ ತಕ್ಕಂಗೆ ನಡೆದಿಲ್ಲದಂಗದು ಒಂದು ಕಾರಣ, ದಲಿತರನ್ನ ತುಳಿಬೇಕು ಅನ್ನೋದು ಒಂದು ಕಾರಣದಿಂದ ಈ ಥರ ನನಗೆ ಅನ್ಯಾಯ ಮಾಡಿದ್ದಾರೆ. ಆ್ಯಕ್ಚುಲಿ ಈಗ ಏನು ಟೂಡ ನಾಮಿನಿ ಸದಸ್ಯರನ್ನು ನಿಮಗೆ ನೆಕ್ಸ್ಟು ಕೊಡ್ತೀವಿ ಅನ್ನುವಂಥದ್ದು, ಇದು ಏನು ಉಪಮೇಯರ್ ಸ್ಥಾನಕ್ಕೆ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆ ಆಗಿತ್ತು, ಅದು ಯಾವ ರೀತಿ ಈಗ ಹುಸಿಯಾಗಿದೆ ಅಂತ. ಹೌದು, ಅವತ್ತು ಉಪಮೇಯರ್ಗೆ ನಮ್ಮದೇ ಪಕ್ಷದಿಂದ ಮಲ್ಲಿಕಾರ್ಜುನ್ ಅವರು ಆಕಾಂಕ್ಷಿಯಾಗಿದ್ದರು. ಅವಾಗ ಆ ಸಂದರ್ಭದಲ್ಲಿ ನೀವು ಇದನ್ನು ಏನೋ ನಾಮಿನೇಷನ್ನ ಮಾಡಬೇಡಿ, ನಾವು ನಿಮಗೆ ಟೂಡಾನ ನಾವು ಇದು ಬಿಟ್ಕೊಡ್ತೀವಿ ಅನ್ನೋದು ಏನೋ ಅವತ್ತಿನ ಸಭೆಯಲ್ಲಿ ತಿಳಿಸಿದರು. ಇವತ್ತು ಅವರು ಎಲ್ಲ ಅಧಿಕಾರನ ಪಡ್ಕೊಂಡ್ಮೇಲೆ ಈಗ ವಚನ ಭ್ರಷ್ಟತೆಯಿಂದ ಮಾಡ್ತಾಯಿದ್ದಾರೆ. ಎಸ್ ಸರ್, ಟೋಟಲಿ ವಚನಭ್ರಷ್ಟರಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ನಡ್ಕೋತಾ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ, ಹೀಗಾಗಿ ನನಗೆ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಕೆ ಆರ್ ಬಾಬು, ಪ್ರಗತಿ ಟಿವಿ, ತುಮಕೂರು. ಇದಾಗಿತ್ತು ಈ ಹೊತ್ತಿನ ಪ್ರಗತಿ ನ್ಯೂಸ್. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.